everyone, this is Samia. Welcome back to another new vlog. So, ivattin vlog naga nan hair oiling routine torustene nanu. Bahala jana kelatidri. Actually, nan snana aadin enu routine irangila. Snanakin munche enaitala, that is very important for my hair. So, igind condition hingaiti. 5 days adna hair wash madila. Usually, na 4 days igome hair wash martini. And hair straightener bahala use madeni, hair dryer use madeni. Adak en kudladna moisture irtatla, it is all gone. So, ig nave en madbekandre moisture ರಿಸ್ಟೋರ್ ಮಾಡ್ಬೇಕು ವಾಪಸ್ ತೊಗೊಂಡ್ ಬರ್ಬೇಕು ಕೂದಲದ್ನಾಗ ಅಂಡ್ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬ್ಲಾಗ್ ಬಹಳ ಶಾರ್ಟ್ ಇರ್ತೈತಿ ಸಂಡೆ ಇದ್ದಕ್ಕೆ ನಾನು ಲೈಕ್ ಹೇರ್ ಆಯಿಲ್ ಮಾಡ್ಕೊಂಡು ಹತ್ತೇನಿ ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂಡ್ ದಿಸ್ ಇಸ್ ದಿ ಹೇರ್ ಆಯಿಲ್ ದಟ್ ಐ ಯೂಸ್ ಇದು ಕೋಕೋನಟ್ ಆಯಿಲ್ ಲೈಕ್ ಏನಂತಾರೆ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ದಿಸ್ ಐ ಗಾಟ್ ದಿಸ್ ಫ್ರಮ್ ಎಡೇಕಾ ಸೊ ಇಂಡಿಯನ್ ಆಗಿದ್ದಿದೆ ಅಂದರೆ ನಾನು ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡ್ತೇನೆ ಸೊ ಕೋಕೋಸ್ ಆಯಿಲ್ ಅಂತ ಇದೆ ದಿಸ್ ಇಸ್ I think I got this for 4 euros and the best oil like nan hair in the secret enantandre castor oil I think nan inond video nagu na torseni this is like a very normal castor oil that I got from general stores so india nag nan yadadru general stores hi hogi ne castor oil ant kelboda I think you get this for like 50 or 60 rupees so these are the two oils that I use ಇದು ಕೋಕೋನಟ್ ಆಯಿಲ್ ಇಲ್ಲ ಅಂದಾಗ ಐ ಯೂಶ್ವಲಿ ಯೂಸ್ ಆಲಿವ್ ಆಯಿಲ್ ಸೊ ಕೋಕೋನಟ್ ಆಯಿಲ್ ಮತ್ತು ಆಲಿವ್ ಆಯಿಲ್ ಎರಡರದು ಪ್ರೈಸಸ್ ಸೇಮ್ ಇದಾವ ಸೊ ಕೋಲ್ಡ್ ಇದ್ದಿದ್ದಕ್ಕೆ ಏನಾಗುತ್ತೆ ಅಂದ್ರೆ ಇದು ಫುಲ್ ಗಟ್ಟಿ ಆಗ್ಬಿಟ್ಟೈತಿ ಸೊ ಲೆಟ್ ಜಸ್ಟ್ ಗೋ ಅಂಡ್ ವೇರ್ ಇಸ್ ದ ಕ್ಯಾಮ್ರಾ ಸೊ ನಾ ಮೈಕ್ರೋವೇವ್ನಾಗ ಇಡ್ತೇನೆ ಆ್ಯಕ್ಚುಲಿ ಬಿಸಿ ಮಾಡಕ್ಕೆ this much and it's inside so oil bisi agatethi nim quick tips kodteni hair in silkiness must shine hang maintain madudu anta first step is yavagu horo hogubekar kudlan tie madkond hogri nim enra styling madkondirbodu but horo hogubekar like a low bun hakonde illandre one plate hakonde kudla cover madkond hogri because ಪಲ್ಯೂಷನ್ ಮತ್ತು ಬಿಸಿಲಿಂತ್ರ ಕೂದಲ ಕ್ವಾಲಿಟಿ ಆಗಲಿ ಟೆಕ್ಸ್ಚರ್ ಆಗಲಿ ಅದ್ರದ್ದು ಏನಂತಾರೆ ಲುಕ್ ಚೇಂಜ್ ಆಗ್ತೈತಿ ಮೀನ್ ಸಿಲ್ಕಿನೆಸ್ ಹೋಗ್ಬಿಡ್ತೈತಿ ಧೂಳ ಕುಂದಿರ್ತೈತಿ ಗ್ರೀಸಿ ಆಗ್ತೈತಿ ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಲ್ವೇಸ್ ಕವರ್ ಯುವರ್ ಹೇರ್ ವೆನ್ ಯುವರ್ ಗೋಯಿಂಗ್ ಔಟ್ ಸೆಕೆಂಡ್ ಸ್ಟೆಪ್ ಇಸ್ ಕಂಡೀಷನರ್ ಯೂಸ್ ಮಾಡ್ರಿ ಹೇರ್ ವಾಶ್ ಆದಿದ್ದು ಕಂಡೀಷನರ್ ಏನಾಗ್ತದೆ ಅಂದ್ರೆ ಮಾಯಿಶ್ಚರ್ನ ಲಾಕ್ ಮಾಡ್ತೈತಿ ನೀವು ಆಯಿಲ್ ಹಚ್ಕೊಂಡಿರ್ತೀರಿ ಶಾಂಪೂ ಮಾಡಿದ ಕೂಡ ಹೋಗಿರ್ತೈತಿ ಸೊ ವೆನ್ ಯೂಸ್ ಅ ಕಂಡೀಷನರ್ ಮಾಯಿಶ್ಚರ್ ಲಾಕ್ ಆಗ್ತೈತಿ ಆಮೇಲೆ ಹೇರ್ ಸ್ಟ್ರೇಟ್ನಿಂಗ್ ಆಗಲಿ ಹೇರ್ ಕರ್ಲಿಂಗ್ ಮಾಡ್ಕೊಂಡು ಈಸಿ ಆಗ್ತೈತಿ ಭಾಳ ದಿನ ಮಟ್ಟ ಇರ್ತೈತಿ ಆ್ಯಂಡ್ ಸಿಲ್ಕಿ ಅನ್ನಿಸ್ತೈತಿ ಸೊ ಥರ್ಡ್ ಸ್ಟೆಪ್ ಇಸ್ ಆಲ್ವೇಸ್ ಯೂಸ್ ವೈಟ್ ಟೂತ್ ಕೊಂಬ ಏನರ ಸ್ಟೈಲಿಂಗ್ ಮಾಡ್ಕೊಳ್ಬೇಕಾದ್ರೆ ಓಕೆ ಬಟ್ ಟ್ವೈಸ್ ಅ ಡೇ ಏನು ನೀವು ಡಿಟ್ಯಾಂಗಲ್ ಮಾಡ್ಕೋತಿರ್ತಿರಲ್ಲ ಅವಾಗ ಯಾವಾಗಲೂ ವೈಡ್ ಟೂತ್ ಕೊಂಬ್ ಯೂಸ್ ಮಾಡ್ಕೊಡ್ರಿ ವುಡನ್ ಇದ್ದಿದ್ರೆ ಇನ್ನೂ ಬೆಸ್ಟ್ ಸೊ ಜಸ್ಟ್ ಸ್ಲೋ ಆಗಿ ಮಾಡಿರಿ ಹಿಂಗೆ ಏನಂತಾರೆ ಲೈಕ್ ರಫ್ ಆಗಿ ಮಾಡೋಕೆ ಹೋಗ್ಬೇಡ್ರಿ so that is another trip and also don't color your hair very frequently so if you color your hair adar quality like bhaala low aagibittirtati so yeah these are the very simple tips and another tip like the fourth main important tip is always oil your hair before wash hanga wash madak hogbedri because already enantar hair in moisture irangila adar male moisture hogtati so it is like dry hair nimda so that is the another so oil heat up agaiti and start madona anta hair oiling routine torsen anta actually nang hair oil madudrintra like talinu bhaal shant aagtati niddinu mast aagtati ಸೊ ಈಗ ಎರಡು ಪಾರ್ಟಿಷನ್ ಮಾಡ್ಕೊಂಡೇನಿ ಈಗ ಉಳಿದಿದ್ದು ಎರಡು ಪಾರ್ಟಿಷನ್ ಉಳಿದಾವ ಹೇರ್ ಫಾಲ್ ಆಗಿ ಮುಂಚೆ ಭಾಳ ಇನ್ನೊಂದು ಪಾರ್ಟಿಷನ್ ಬರ್ತೈತೆ ಸೊ ಐ ಲೈಕ್ ಟು ಯೂಸ್ ಮೈ ಫಿಂಗರ್ ಟಿಪ್ಸ್ ಐ ಜಸ್ಟ್ ಡಿಪ್ ಇಟ್ ಇನ್ ದ ಆಯಿಲ್ ಆ್ಯಂಡ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಲೈಕ್ ಫಿಂಗರ್ ಟಿಪ್ಸ್ಲೆ ಸ್ಲೋ ಆಗಿ ಮಸಾಜ್ ಬಿಕಾಸ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನು ಆ್ಯಕ್ಚುಲಿ ಜಾಸ್ತಿ ಆಗ್ತೈತಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನಿಲ್ಲ ಹೇರ್ ಹಿಂಗೆ ಓಪನ್ ಮಾಡ್ಕೊತ ಮಸಾಜ್ ಮಾಡ್ಕೊತ ಹೋಗ್ತೇನೆ ಸ್ಕಾಲ್ಪಿಗೆ ಎಷ್ಟು ಆಯಿಲ್ ಜಾಸ್ತಿ ಹಚ್ಕೋತೀರಿ ಅಷ್ಟು ನಿಮ್ದು ಹೇರ್ ಕ್ವಾಲಿಟಿ ಆಗಲಿ ಹೇರ್ ಗ್ರೋತಿಂದ ಕ್ವಾಲಿಟಿ ಆಗಲಿ ಸ್ಕ್ಯಾಲ್ಪಿಂದ ಡ್ಯಾಂಡ್ರಫು ಕಮ್ಮಿ ಆಗ್ತೈತಿ ಆ್ಯಕ್ಚುಲಿ ಸ್ಕ್ಯಾಲ್ಪ್ ಹಿಂಗೆ ಯಾವಾಗ ಡ್ರೈ ಆಗ್ತೈತಲ್ಲ ಅವಾಗ ನಿಮ್ಗೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗ್ತೈತಿ
ಸೊ ಈಗ ಫ್ರಂಟ್ ಇನ್ ಹೇರ್ ಆತ. ಸೊ ಹಿಂದಿನ ಏನ್ ಸ್ಕಾಲ್ಪ್ ಇರ್ತೈತಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಏನ್ ಮಾಡ್ತೇನೆ ಅಂತಂದ್ರೆ ಪಾರ್ಟಿಷನ್ ಮಾಡ್ಕೊಂಡು ಹೇರ್ ಐ ಜಸ್ಟ್ ಟೇಕ್ ಸಮ್ ಆಯಿಲ್ ಅಂಡ್ ಪುಟ್ ಇಟ್ ಹಿಯರ್. ಆಕ್ಚುಲಿ ನೀವು ನೋಡ್ಬೋದು ಈ ಪಾರ್ಟ್ ಏನೈತಲ್ಲ ಈ ಪಾರ್ಟ್ಗೂ ಆಯಿಲ್ ಹಚ್ಕೋಬೇಕು, ಇಂಪಾರ್ಟೆಂಟ್. ಸೊ ಗಿವ್ ಲೈಕ್ ಅ ನೈಸ್ ಮಸಾಜ್. ಸೊ ಕೋಕೋನಟ್ ಆಯಿಲ್ ಏನೈತಲ್ಲ ಅದನ್ನ ನಾನು ಬರೇ ಸ್ಕ್ಯಾಲ್ಪಿಗ್ ಇದು ಮಾಡ್ತೇನೆ, ಕೂದಲಾದ್ಕಿನ್ ಜಾಸ್ತಿ. ನೀವು ಸ್ಕ್ಯಾಲ್ಪಿಗೆ ಏನು ಜಾಸ್ತಿ ಹಚ್ಕೋತಿರಲ್ಲ ಅದು ಫ್ಲೋ ಆಗಿ ಹೇರಿಗೆ ಬರ್ತೈತಿ ವೆನ್ ಯು ಕೋಂಬ್ ಇಟ್. ಆ್ಯಂಡ್ ನಾವು ಇಷ್ಟು ಆಯಿಲ್ ಹಚ್ಕೊಳೋದು. ಅದರಿಂದ ಈಗ ಏನು ಮಾಡ್ತೇನೆ ನಾನು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತೇನೆ. ಬರೀ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿದ್ರೆ ವಾಶ್ ಮಾಡೋಕ್ಕೆ ಭಾಳ ತ್ರಾಸ ಆಗ್ತೈತಿ, ಬಿಕಾಸ್ ಅದು ಥಿಕ್ ಇರ್ತೈತಿ. ಸೊ ವಾಟ್ ಐ ಡೂ ಇಸ್ ಐ ಜಸ್ಟ್ ಟೇಕ್ ಅ ಬಿಟ್ ಆಫ್ ಕ್ಯಾಸ್ಟರ್ ಆಯಿಲ್, ಮಸಾಜ್ ಆ್ಯಂಡ್ ಏನಿರ್ತೈತಲ್ಲ ರೂಟ್ಸ್, ಇದು ರೂಟ್ಸ್ ಅನ್ನೋಂಗಿಲ್ಲ, ಸಾರಿ ರೂಟ್ಸ್ ನಾಟ್ ರೂಟ್ಸ್ ಎನ್ಜಿಗೆ ಹಚ್ಕೋತಾನೆ. ಸೊ ಕ್ಯಾಸ್ಟರ್ ಆಯಿಲ್ ಎನ್ಜಿಗೆ ಯಾಕಂದ್ರೆ ಅದ್ರ ಡ್ರೈನೆಸ್ ಭಾಳ ಇರ್ತೈತಿ. ಸೊ ಕ್ಯಾಸ್ಟರ್ ಆಯಿಲ್ ರೂಟ್ಸಿಗೆ ಅಷ್ಟು ಹಚ್ಕೋತಾನೆ. ಒಂದ್ಸತಿ ಲೈಕ್ ಡೈರೆಕ್ಟ್ ಬಾಟಲ್ ಅಂತ ಸೊ ಹೇರ್ ಆಯಿಲಿಂಗ್ ಆಯ್ತು. ಸೊ ದಿಸ್ ಇಸ್ ವಾಟ್ ಐ ಆಕ್ಚುಲಿ ಡೂ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತಾನೆ ಅಂದ್ರೆ ಯಾವಾಗಲೂ ವೈಟ್ ಟೂತ್ ಕೋಂಬ್. ಐ ಜಸ್ಟ್ ಪಾರ್ಟಿಷನ್ ಮೈ ಹೇರ್ ಲೈಕ್ ಏನ್ ಟೂ ಪಾರ್ಟಿಷನ್ಸ್ ಇದಾವಲ್ಲ ಲೈಕ್ ಇಲ್ಲಿ ನೆತ್ತಿಗೆ ಹಚ್ಚಬೇಕು, ಸ್ಕ್ಯಾಲ್ಪಿಗೆ ಹಚ್ಚಿ ಜಸ್ಟ್ ಕೋಂಬ್ ಇಟ್. ಯಾ another step is I'll just flip my hair. Okay, ಈಗೇನ್ ಮಾಡ್ತೇನೆ ಅಂದ್ರೆ ಆಪೋಸಿಟ್ ಸೈಡ್ ನೆಕ್ ಕೋಂಬ್. ಆಮೇಲೆ ಹೇರಿಗಾಗ್ಲಿ ಹೇರ್ ಸ್ಕಾಲ್ಪಿಗೂ ಸ್ವಲ್ಪ ಎಕ್ಸಸೈಸ್. ಯಾವ್ಯಾವ ಆಪೋಸಿಟ್ ಡೈರೆಕ್ಷನ್ಸ್ ಆಗ್ತೈತಿ ಆ ಡೈರೆಕ್ಷನ್ ಮಾಡ್ಕೋರಿ. ಲೈಕ್ ಏನ್ ನಾರ್ಮಲ್ ಇರ್ತೈತಲ್ಲ ನಾರ್ಮಲ್ ಆಗಿ ಹೆಂಗ್ ಕೋಂಬ್ ಮಾಡ್ಕೋತಿಲ್ಲ ಅದು ಹಂಗ್ ಬಿಟ್ಟು ಡೈರೆಕ್ಷನ್ ಮಾಡ್ರಿ. ಮಸ್ತ್ ಹಿಂಗ್ ಆಯಿಲ್ ಹಚ್ಕೊಂಡು ಆ್ಯಂಡ್ ನಾವ್ ಐ ಜಸ್ಟ್ ಬ್ರೇಡ್ ಮೈ ಹೇರ್. ಮತ್ತು ಕೂಲ ಬಿಡ್ಕೊಂಡಂಗಿಲ್ಲ, ನಮ್ಮ ಮನೆಯಾಗ ಯೂಶ್ವಲಿ ಹೇರ್ ಬ್ರೇಡ್ ಮಾಡ್ಕೊಂಡಿರ್ತೀನಿ. ಸೊ ಇದನ್ನ ಸಿಂಪಲ್ ಆ್ಯಂಡ್ ಬೇಸಿಕ್ ಹೇರ್ ಆಯಿಲಿಂಗ್ ರುಟೀನ್. ನಾ 8 hours ಹಂಗೆ ಬಿಡ್ತೇನೆ ಇಲ್ಲ ಓವರ್ ನೈಟ್ ಬಿಟ್ಟಿರ್ತೀನಿ. ಎಲ್ಲ ಜಾಸ್ತಿ ಆಗ್ತೈತೆ ಅಷ್ಟು ಜಾಸ್ತಿ ಬಿಡ್ತೇನೆ, ಬಿಕಾಸ್ ನನ್ನ ಸ್ಕ್ಯಾಲ್ಪ್ ಮತ್ತು ಹೇರ್ ಪೂರ ಆಯಿಲ್ ಅಬ್ಸಾರ್ಬ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಶ್ಯಾಂಪೂ ಮಾಡ್ತೇನೆ, ಕಂಡಿಷ್ನರ್ ಯೂಸ್ ಮಾಡ್ತೀನಿ, ಹೇರ್ ಡ್ರೈಯರ್ ಯೂಸ್ ಮಾಡಿರ್ತೀನಿ ಆ್ಯಂಡ್ ಸ್ಟ್ರೇಟ್ನರ್ ಯೂಸ್ ಮಾಡಿರ್ತೀನಿ. ಸೊ ಇದನ್ನು ನಾನು ಎವ್ರಿ ಟೈಮ್ ಹೇರ್ ವಾಶ್ ಮಾಡಬೇಕಾದ್ರೆ ರುಟೀನ್ ಮಾಡ್ತೀನಿ, ಬಿಕಾಸ್ ಕೂದಲ ಉಳಿದಿದ್ದ ಇಷ್ಟು ಉಳಿದಾವ ಮೇಂಟೈನ್ ಮಾಡೋಣಂತ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವೆರಿ ಸಿಂಪಲ್ ಬೇಸಿಕ್ ಹೇರ್ ಆಯಿಲಿಂಗ್ ರುಟೀನ್. ಸೊ ಹೆಂಗೆ ಸ್ಮಾಲ್ ರುಟೀನ್ಸ್ ಮಾಡ್ತೀನಿ, ನಂದು ಐಬ್ರೌಸ್ ಆಗಲಿ ಥ್ರೆಡಿಂಗ್ ಹೆಂಗೆ ಮಾಡ್ಕೋತೇನೆ ನಾ ಎಲ್ಲ ರುಟೀನ್ಸ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ. ಆ್ಯಂಡ್ ಯಾ ಐಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.